ಸಮರ್ಪಕ ರಸ್ತೆ ಇಲ್ಲದ ಕಾರಣ ಗಾಯಗೊಂಡ ಕೃಷಿ ಕನೂರುವನನ್ನು ಬಿದಿರು ಗಂಬಕ್ಕೆ ಬಟ್ಟೆ ಕಟ್ಟಿ ಹೊತ್ತುಕೊಂಡು ಹೋಗುವ ದುಸ್ಥಿತಿ ಅಂಕೋಲದ ಹಟ್ಟಿಕಿರಿ ಗ್ರಾಮದಲ್ಲಿ ಎದುರಾಗಿದೆ। ಅಂಕೋಲಾ ತಾಲೂಕಿನಲ್ಲಿ ಒಟ್ಟು 21 ಗ್ರಾಮ ಪಂಚಾಯತಗಳಿದ್ದು ಅವುಗಳಲ್ಲೊಂದಾಗಿರುವ ಹಟ್ಟಿಕಿರಿ ಗ್ರಾಮ ಪಂಚಾಯತ್ ಕಾರ್ಯಾಲಯವೇನು ರಾಷ್ಟ್ರೀಯ ಹೆದ್ದಾರಿ 66 ರ ಅತಿ ಹತ್ತಿರದಲ್ಲಿದೆ। ಆದರೆ ಸುಮಾರು 12 ಗ್ರಾಮಗಳಿರುವ ಈ ಪಂಚಾಯತ್ ವ್ಯಾಪ್ತಿಯ 2-3 ಗ್ರಾಮಗಳನ್ನು ಹೊರತುಪಡಿಸಿದರೆ ಬಹುತೇಕ ಇತರೆ ಎಲ್ಲಾ ಗ್ರಾಮ ಹಾಗೂ ಮಜಿರೆಗಳು ಅತಿ ಹಿಂದುಳಿದ ಪ್ರದೇಶವಾಗಿದ್ದು ಇಲ್ಲಿ ರಸ್ತೆ ಬೀದಿ ದೀಪ ವೈದ್ಯಕೀಯ ಸೇವೆ ದೂರವಾಣಿ ಸಂಪರ್ಕ ಮತ್ತಿತರ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದೆ। ಇಲ್ಲಿನ ಹಳ್ಳಿಕರು ತಮ್ಮ ಗ್ರಾಮ ಪಂಚಾಯತ್ ಇಲ್ಲವೇ ತಾಲೂಕು ಕೇಂದ್ರದ ಸಂಪರ್ಕ ಸಾಧಿಸಲು ಸಹ ಪರದಾಟ ನಡೆಸಬೇಕಾದ ಪರಿಸ್ಥಿತಿ ಇಂದಿಗೂ ಇದೆ। ಗುಡ್ಡಗಾಡಿನ ಹಾಗೂ ಅರಣ್ಯ ಪ್ರದೇಶದ ಈ ಹಳ್ಳಿಗಳಲ್ಲಿ ಬೇಸಿಗೆಯಲ್ಲಿ ಮಾತ್ರ ಓಡಾಡಬಹುದಾದ ಕಿರುದಾರಿ ಮಳೆಗಾಲದಲ್ಲಿಯಂತೂ ಹಳ್ಳ ಕೊಳ್ಳಗಳನ್ನು ದಾಟಿ ಬಂದು ಹೋಗುವುದೆಂದರೆ ಜೀವವನ್ನು ಕೈಯಲ್ಲಿ ಹಿಡಿದು ಹೋದಂತೆ ಭಾಸವಾಗುತ್ತದೆ। ಮರದ ದಿಮ್ಮಿ ಬಿದಿರು ಬಳಸಿ ನಿರ್ಮಿಸಿದ ತಾತ್ಕಾಲಿಕ ಕಾಲಸಂಕ ಯಾವಾಗ ನೀರಿನ ಸೆಳೆತಕ್ಕೆ ತಮ್ಮನ್ನು ಕೊಚ್ಚಿ ಒಯ್ಯುವುದೋ ಎಂಬ ಚಿಂತೆ ಮತ್ತು ಆತಂಕದಲ್ಲೇ ಸಾಗಬೇಕಿದೆ। ಕುಗ್ರಾಮಗಳಲ್ಲಿ ಒಂದಾಗಿರುವ ಕೆಂದಿಗೆ ಗ್ರಾಮದ ಉಮೇಶ್ ರಾಮಗೌಡ ಎನ್ನುವ ಕೃಷಿಕನೊಬ್ಬ ಆಕಸ್ಮಿಕವಾಗಿ ಕಾಲಿಗೆ ತೀವ್ರ ಪೆಟ್ಟು ಮಾಡಿಕೊಂಡು ನಡೆದಾಡಲಾಗದೆ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸಾಗಿಸಬೇಕಾದ ಅನಿವಾರ್ಯತೆ ಇತ್ತು। ಆದರೆ ಆ ಗ್ರಾಮಕ್ಕೆ ರಿಕ್ಷಾ ಆಂಬುಲೆನ್ಸ್ ಮತ್ತಿತರ ವಾಹನಗಳು ಬರುವುದು ಹಾಗಿರಲಿ ಗುಡ್ಡುಗಾಡು ಹಳ್ಳ ಕೊಳ್ಳಗಳನ್ನು ದಾಟಿ ಬೈಕ್ ಮೇಲೆಯೂ ಕರೆದುಕೊಂಡು ಹೋಗಲಾರದ ಅಸಹಾಯಕ ಪರಿಸ್ಥಿತಿ ಇತ್ತು। ಅಂತೂ ಇತ್ತು ಆತನ ಕುಟುಂಬಸ್ಥರು ಸ್ಥಳೀಯರ ನೆರವಿನೊಂದಿಗೆ ಗಾಯಾಳುವನ್ನು ಹೊತ್ತು ಸಾಗಿಸಲು ನಿರ್ಧರಿಸಿ ಕಾರ್ಯ ಪ್ರವೃತ್ತರಾಗಿದ್ದಾರೆ। ಈ ವೇಳೆಗೆ ಸ್ಥಳೀಯ ಅರಣ್ಯ ಸಿಬ್ಬಂದಿಗಳು ಸಹ ಮಾನವೀಯ ನೆಲೆಯಲ್ಲಿ ಸಾಥ್ ನೀಡಿದ್ದಾರೆ। ಎರಡು ಬಿದಿರು ಗಂಬಗಳಿಗೆ ವಸ್ತ್ರ ಕಟ್ಟಿ ತಾತ್ಕಾಲಿಕ ಸ್ಟ್ರಚ್ಚರ್ನಂತೆ ಮಾಡಿ ಅದರಲ್ಲಿ ಗಾಯಾಳುವನ್ನು ಮಲಗಿಸಿ ಒಬ್ಬರ ನಂತರ ಮತ್ತೊಬ್ಬರಂತೆ ಜೋಡಿ ಸೇವಕರಾಗಿ ಗಾಯಾಳುವನ್ನು ಅವನ ಮನೆಯಿಂದ ಬಹುದೂರ ಹೊತ್ತು ಸಾಗಿಸಿ ಸಾಮಾನ್ಯ ಕಚ್ಚಾ ರಸ್ತೆವರೆಗೆ ಸಾಗಿ ಅಲ್ಲಿಂದ ಖಾಸಗಿ ವಾಹನವೊಂದರ ಮೂಲಕ ಜಿಲ್ಲಾ ಆಸ್ಪತ್ರೆಗೆ ಆತನನ್ನು ದಾಖಲಿಸಿದ್ದಾರೆ। ಅಲ್ಲಿ ಚಿಕಿತ್ಸೆಗೊಳಪಟ್ಟು ಆತ ಗುಣಮುಖನಾಗುತ್ತಿರುವುದು ಆತನ ಕುಟುಂಬಸ್ಥರು ಮತ್ತು ಸ್ಥಳೀಯರಲ್ಲಿ ಸಮಾಧಾನ ತಂದಿದೆಯಾದರೂ ಅನಾರೋಗ್ಯ ಮತ್ತಿತರ ತುರ್ತು ಸಂದರ್ಭದಲ್ಲಿ ರಸ್ತೆ ಸಂಪರ್ಕವಿಲ್ಲದೆ ತಾವು ಪಡುತ್ತಿರುವ ಯಾತನೆಯ ನೋವಿನ ಕುರಿತು ಅತೀವ ಬೇಸರ ವ್ಯಕ್ತಪಡಿಸುವಂತಾಗಿದೆ। ಇಲ್ಲಿನ ಬಹುತೇಕ ಸಮಸ್ಯೆಗಳ ಬಗ್ಗೆ ಕೇಳಿ ತಿಳಿದಿದ್ದ ಹಿಂದಿನ ಶಾಸಕಿ ರೂಪಾಲಿ ನಾಯ್ಕ ಸ್ಥಳೀಯರ ಸಮಸ್ಯೆಗೆ ಸ್ಪಂದಿಸಲು ಕೋಟ್ಯಾಂತರ ರೂಪಾಯಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದರು। ಈ ವೇಳೆ ಹಟ್ಟಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಫಾರೆಸ್ಟ್ ಡಿಪೋದಿಂದ ಗೂಳೆ ಹೋಗುವ ರಸ್ತೆಗೆ 15 ಲಕ್ಷ ರೂಪಾಯಿ, ಕೆಂದಗಿ ದೊಡ್ಡಹಳ್ಳ ಸೇತುವೆ ನಿರ್ಮಾಣ ಕಾಮಗಾರಿ 25 ಲಕ್ಷ, ಕೋಟೆಬಾವಿ ಶೆಟ್ಟಿಹಳ್ಳ ಸೇತುವೆ ನಿರ್ಮಾಣಕ್ಕೆ 22 ಲಕ್ಷ, ಗುಡಿಗಲ್ಲು ಹಳ್ಳ ಸೇತುವೆ ನಿರ್ಮಾಣಕ್ಕೆ 12 ಲಕ್ಷ, ಲೆಕ್ಕಗುಳಿ ಕಂಬದ ಹಳ್ಳ ಸೇತುವೆ ನಿರ್ಮಾಣಕ್ಕೆ 20 ಲಕ್ಷ, ಬೆತ್ತಹಳ್ಳ ಸೇತುವೆ ನಿರ್ಮಾಣ 16 ಲಕ್ಷ, ಒತ್ತಿನಹಳ್ಳ ಸೇತುವೆ ನಿರ್ಮಾಣ 16 ಲಕ್ಷ, ಬೊಕ್ಕಲಹಳ್ಳ ಸೇತುವೆ ನಿರ್ಮಾಣಕ್ಕೆ 16 ಲಕ್ಷದ ಕಾಮಗಾರಿಗೆ ಚಾಲನೆ ನೀಡಿದ್ದರು। ಆದರೆ ಆದಾಗಿ 7-8 ತಿಂಗಳಾಗುತ್ತಾ ಬಂದರೂ ಕಾಮಗಾರಿ ಗುತ್ತಿಗೆದಾರ ನಿರ್ವಹಣೆ ನಡೆಸಬೇಕಿದ್ದ ಲ್ಯಾಂಡ್ ಆರ್ಮಿಯವರು ಇವರಿಗೂ ಬಿಡಿಕಾಸಿನ ಕಾಮಗಾರಿಯನ್ನು ಆರಂಭಿಸದೆ ವಿಳಂಬ ಧೋರಣೆ ತೋರಿಕೊಟ್ಟು ನೆವ ಹೇಳುತ್ತಿರುವುದು ಸ್ಥಳೀಯರಲ್ಲಿ ನಿರಾಶೆಗೆ ಕಾರಣವಾದಂತಿದೆ। ಕಾಮಗಾರಿ ಆರಂಭಿಸಲು ಅರಣ್ಯ ಇಲಾಖೆ ಅನುಮತಿ, ಮಳೆಗಾಲ ಮತ್ತಿತರ ಕಾರಣಗಳಿಂದ ವಿಳಂಬವಾಗಿರಬಹುದು ಎಂಬ ಮಾತು ಒಪ್ಪಿಕೊಳ್ಳಬಹುದಾದರೂ ದೇವತೆ ಕೊಟ್ಟರು ಪೂಜಾರಿ ಕೊಡದ ಎಂಬಂತೆ ಕಾಮಗಾರಿ ಆರಂಭಿಸಲು ಇನ್ನೆಷ್ಟು ದಿನ ಬೇಕು ಎಂಬಂತೆ ಜನರು ಮತ್ತಷ್ಟು ಕಾಯುವಂತಾಗಿದೆ। ಜನಪರ ಕಾಳಜಿ ಹೊಂದಿರುವ ನೂತನ ಜಿಲ್ಲಾಧಿಕಾರಿಗಳಾದ ಗಂಗೂಬಾಯಿ ಮಾನಕರ್ ಮತ್ತು ನೂತನ ಶಾಸಕರು ಈ ಹಿಂದೆ ಕ್ಷೇತ್ರಾದ್ಯಂತ ಸಂಪರ್ಕ ವ್ಯವಸ್ಥೆ ಬಲಪಡಿಸಿ 16 ಸೇತುವೆ ನಿರ್ಮಿಸಿ ಸೇತುವೆ ಸರದಾರ ಎನಿಸಿರುವ ಸತೀಶ್ ಸೈಲ್ ಅವರು ವಿಶೇಷ ಮುತುವರ್ಜಿ ವಹಿಸಿ ಸಂಬಂಧಿಸಿದ ಕಾಮಗಾರಿ ಅನುಷ್ಠಾನ ಇಲಾಖೆಗಳಿಗೆ ಕಾಮಗಾರಿಯ ಆರಂಭಕ್ಕೆ ಸೂಚನೆ ನೀಡಿ ರಸ್ತೆ ಸಂಪರ್ಕ ಕಲ್ಪಿಸುವಂತೆ ವಿನಂತಿಸಿದ್ದಾರೆ। ಮೊಬೈಲ್ ನೆಟ್ವರ್ಕ್ ಸಮಸ್ಯೆಯಿಂದಲೂ ಇಲ್ಲಿನವರ ಹೊರ ಪ್ರಪಂಚವನ್ನು ಸಂಪರ್ಕಿಸಲು ಅತೀವ ಕಷ್ಟವಾಗಿದ್ದು ಇಲ್ಲಿ ಸಂಪರ್ಕ ಮಾಧ್ಯಮವನ್ನು ಬಲಪಡಿಸಿ ಅನುಕೂಲ ಕಲ್ಪಿಸಬೇಕಿದೆ। ಒಟ್ಟಾರೆಯಾಗಿ ಹಲವು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಪರಿತಪಿಸುತ್ತಿರುವ ನೊಂದ ಜನರ ಪರವಾಗಿ ಪರಮೇಶ್ವರ ನಾಯ್ಕ, ರಾಘವೇಂದ್ರ ನಾಯ್ಕ, ಹಾಲಕ್ಕಿ ಸಮಾಜದ ಕೆಲ ಪ್ರಮುಖರು ಸೇರಿದಂತೆ ಇತರೆ ಗ್ರಾಮಸ್ಥರು ಸ್ಥಳೀಯ ಸಮಸ್ಯೆಗಳ ಪರಿಹಾರಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಲ್ಲಿ ವಿನಂತಿಸಿದ್ದಾರೆ। ಕೇಂದ್ರ ಪ್ರೆಸ್ ನ್ಯೂಸ್, ಅಂಕೋಲಾ।